ਫੁੱਲ ਪੜੀ ਹੈ ਪਾਣੀ 'ਚ ਨੀਚੇ ਸਾਰੀ ਗਾੜੀ ए भैया किधर जा रहे हो? माला फेमरेट्स कहाँ जा रहे हो? माला फेमरेट्स जाओ जाओ उधर देखो बोटिंग
मेट्रो चालू है बंद है? मेट्रो चालू है बंद है? मेट्रो चल रही है। चल रहा है? चल रहा है। चल रहा है? मेट्रो बंद नहीं हो। कल तो बंद था। कल तुम्हारा आज गया था तुम या ऐसे छोड़ा है? हाँ उधर चेक किया मेट्रो चालू है बंद है? चेक नहीं हो, मेरा दोस्त बोल रहा चालू है। ಇಂಡಿಯಾನ ಬ್ರದರ್ ಇಂಡಿಯಾ ಇಂಡಿಯಾನ ಇಂಡಿಯಾ ಹೇಳ ಪಿಚ್ ಕೇರಳ ಶ್ರೀಲಂಕಾ ವೇರ್ ಯು ಗೆಟ್ ದಿಸ್ ಬೋಟ್ ಯು ಆರ್ ಅಸೆಂಬ್ಲಿ ಯು ಆರ್ ಯುಟಿಲೈಸಿಂಗ್ ಇಟ್ ಯು ಆರ್ ಯುಟಿಲೈಸಿಂಗ್ ಆನ್ ದ ಸ್ಟ್ರೀಟ್ಸ್ Thank you.
Yeah, no problem. No problem. Then I'm going next time, next country. What are you doing, bro? Malwari. You are looking Malwari, understand? All other men is here. No, 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 ಅಬ್ಬಬ್ಬ ರಸ್ತೆಗಳು ನೋಡ್ರಿ. ಹಿಂಗೆ ತುಂಬೋದ್ರೆ ಜನ ಹೆಂಗೆ ನಡಿಬೇಕು ಹೇಳಿ? ಹಾಂ, ಹೆಂಗೆ ತಿರುಗಾಡಬೇಕು? ಕಾಲಿಡೋಕ್ಕಾಗಲ್ಲ ಹೊರಗಡೆ. ಇಂಡಿಯಾನೇ ಇಷ್ಟ ಪರವಾಗಿಲ್ವಲ್ರಿ? ಹ್ಞೂ, ನೋಡಿ ಕಾಲಿಡ್ತಾ ಇದ್ರೆ ಎಲ್ಲಿ ಜಾರ್ತಾ ಇದೆ, ಎಲ್ಲಿ ಬಿದೋಗ್ತೀವಿ ಅನ್ನಿಸ್ತಾ ಇದೆ. ನೋಡಿ ಕಾರ್ ಸ್ಥಿತಿ ನೋಡಿ. ಹಾಂ, ನೋಡಿ ಅವನು ನೋಡಿ ನೋಡಿ, ಒಂದೊಂದು ಹೆಜ್ಜೆ ಇಡೋದಕ್ಕೂ ಭಯ ಆಗ್ತಾ ಇದೆ. ನೋಡಿ ದುಬೈ ಭಾರಿ ಡೆವಲಪ್ಡ್ ದೇಶ, ಯಾವ ಸ್ಥಿತಿಗೆ ಬಂದಿದೆ. ಒಂದು ಮಳೆನ ತಡ್ಕೊಳಕ್ಕಾಗಲ್ಲ. ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರಿ.
ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ನೋಡಿ ಅಲ್ಲಿ ನೋಡಿ ಆ ಹೋಟ್ಲು, ನಿನ್ನೆ ಮಳೆ ಬಂದಾಗಿಂದ ಹೋಟ್ಲ್ ಒಳಗಡೆ ನೀರೆಲ್ಲ ನುಗ್ಗಿ ಒಬ್ಬ ಕೆಲಸಗಾರೆಲ್ಲ ಹೊರಗಡೆ ಹೇಗೆ ಕೂತಿದ್ದಾರೆ ನೋಡಿ, ಕೆಲಸ ಇಲ್ಲದೆ ನೋಡಿ ನೋಡಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ರಿ. ಕೆಲಸ ಕಾರ್ಯಗಳಿಲ್ಲದೆ ಪಾಪ. ಅಲ್ಲಿ ನೋಡಿ ಆ ನೀರು ಕ್ಯಾನ್ ನೋಡಿ ಹೆಂಗೆ ತಲಾಡ್ತಾ ಇದೆ ನೀರಲ್ಲಿ ನೋಡಿ. ಕಾರ್ಗಳು ನೋಡಿ ಹೆಂಗೆ ನಿಂತಿದೆ ನೋಡಿ ಕಾರ್ಗಳು. ಆ ಕಾರ್ ನೋಡಿ ವೈಟ್ ಕಾರು ಡಿವೈಡ್ರ್ ಮೇಲೆ ಹತ್ತಿಸ್ಬಿಟ್ಟಿದ್ದಾನೆ ಪಾಪ. ಅವನು ತಪ್ಪಲ್ಲ, ಅವನಿಗೆ ರಸ್ತೆ ಗೊತ್ತಾಗಿಲ್ಲ. ಇದು ಬೆಳಗ್ಗೆ ಆದಮೇಲೆ ಸ್ವಲ್ಪ ನೀರು ಕಮ್ಮಿ ಆಗಿರೋದು. ಇನ್ನೂ ನೀವು ನಿನ್ನೆ ಪರಿಸ್ಥಿತಿ ನೋಡಿದರೆ ಸಿಕ್ಕಾಪಟ್ಟೆ ಭಾರೀ ಮಳೆಯಿಂದ ಇನ್ನೂ ನೀರು ಇನ್ನೂ ಎತ್ತರ ಇತ್ತು. ಸೊ ಹಾಗಾಗಿ ಕಾರ್ ಸವಾರರಿಗಾಗಲಿ ಬೈಕ್ ಸವಾರರಿಗಾಗಲಿ ಗೊತ್ತಾಗ್ತಾ ಇರಲಿಲ್ಲ ನೀರು ರಸ್ತೆ ಡಿವೈಡರ್ ಯಾವ ಕಡೆ ಇದೆ, ಹಳ್ಳ ಯಾವ ಕಡೆ ಇದೆ. ನೋಡಿ ಇದು ಕನ್ಸ್ಟ್ರಕ್ಷನ್ ವರ್ಕ್, ಇಲ್ಲಿ ಒಂದೊಂದು ಹೆಜ್ಜೆ ಇಡೋದಕ್ಕೂ ಭಯ ಆಗ್ತಿದೆ ಎಲ್ಲಿ ಹಳ್ಳ ಪಳ್ಳಗಳಿದೆಯೋ ಅಂತೇಳಿ. ನೋಡಿ ಹುಡುಗ ಹೆಂಗೆ ಬರೋದು ಅಂತ ಹೊರಗಡೆ ನೋಡ್ತಾ ಇದ್ದಾನೆ ನಿಂತುಕೊಂಡು, ಬೇರೆ ದಾರಿ ಇರಲಿಲ್ಲ. ನೀವು ಶೂ ತೆಗೆದು ಕಾಲನ್ನ ನೀರಲ್ಲಿ ನೆನೆಸದೆ ಹೋಗೋಕ್ಕಾಗೋದೇ ಇಲ್ಲ ಹೊರಗಡೆ ಹೋಗಬೇಕು ಅಂತ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ದುಬೈನಲ್ಲಿ. ಇದು ಬರೀ ಇದೊಂದು ಜಾಗದ ಸ್ಥಿತಿ, ಇನ್ನೂ ನಿಮಗೆ ದುಬೈಲಿ ಹಲವಾರು ಜಾಗಗಳಿದೆ. ಸೊ ಅದರ ಸ್ಥಿತಿ ನೀವು ನೋಡಬೇಕು ಅಂದರೆ ನೀವು ಆ ಜಾಗಗಳಿಗೆ ಹೋಗಬೇಕು. ಸೊ ಇವಾಗಿರೋ ಸಿಚುಯೇಷನಲ್ಲಿ ನಾವು ಇಲ್ಲಿ ತಿರುಗ್ತಾರದೇ ಹೆಚ್ಚು. ನೋಡಿ ಆ ಕಾರ್ ನೋಡಿ, ಹಾಂ ನೋಡಿ ಹೆಂಗೆ ಮುಳುಗಿದೆ ನೋಡಿ. ಮುಂದುಗಡೆ ಭಾಗ ತೇಲ್ತಾ ಇದೆ. ಇನ್ನೂ ಇದು ಸರಿ ಹೋಗ್ಬೇಕಂದ್ರೆ ಇನ್ನೂ ಎರಡು ಮೂರು ದಿನ ಬೇಕಾಗುತ್ತೆ. ಸಿ ಇದ್ರ ಮುಂದೆ ಇದು ನಮಗೆ ಮಾರಲ್ ಏನು ಗೊತ್ತಾಗೋದು ಅಂದರೆ, ನೀವು ನೇಚರ್ ಮುಂದೆ ಎಷ್ಟೇ ಡೆವಲಪ್ಡ್ ಕಂಟ್ರಿ ಆಗಿರ್ಬೋದು, ಎಷ್ಟೇ ಸ್ಟ್ರೆಂತ್ ಇರ್ಬೋದು, ಎಷ್ಟೇ ದುಡ್ಡಿರ್ಬೋದು, ನೇಚರ್ ಮುಂದೆ ಯಾವುದು ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ನೋಡಿ ಎಷ್ಟೆಲ್ಲ ಬಿಲ್ಡಿಂಗ್ಗಳು ಹೈಟ್ ಹೈಟಾಗೆಲ್ಲ ಕಟ್ಕೊಂಡಿದ್ದಾರೆ, ಬಟ್ ಈ ಮಳೆನ ತಡೆಯೋಕ್ಕಾಗ್ತದ ಅವ್ರ ಕೈಯಲ್ಲಿ? ನೋಡಿ ಈ ಥರ ತುಂಬಿರೋ ನೀರನ್ನ ಖಾಲಿ ಮಾಡೋಕ್ಕಾಗುತ್ತಾ ಇಮ್ಮಿಡಿಯೇಟು? ಆಗಲ್ಲ. ಸೊ ಅದಕ್ಕೆ ಹೇಳೋದು, ಪ್ರಕೃತಿನ ನಾವು ಯಾವಾಗಲೂ ಕಾಪಾಡಿಕೊಳ್ಬೇಕು, ಸಮತೋಲನದಲ್ಲಿ ಇಡಬೇಕು. ಇನ್ನು ನೋಡಿ ನೋಡಿ ಇದು ಕಟಿಂಗ್ ಶಾಪು, ಹೇಗೆ ಬಂದ್ ಮಾಡಿದ್ದಾರೆ ನೋಡಿ. ನೋಡಿ ಒಳಗಡೆ ಇದ್ದಾರೆ ಕೆಲವು ಕೆಲಸಗಾರರು, ಒಳಗಡೆ ಇದ್ದಾರೆ. ಇನ್ನು ಕೆಲವರು ಹೊರಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಸೊ ಈ ನೀರು ಖಾಲಿ ಆಗೋವರೆಗೂ ಅವ್ರಿಗೆ ಬೇರೆ ದಾರಿ ಇಲ್ಲ, ಕಾಯಲೇಬೇಕು. ಯಾಕಂದರೆ ಜನಗಳು ಬರಲ್ಲ, ಬರಲಿಲ್ಲ ಅಂದರೆ ಅವ್ರ ಕೆಲಸ ನಡೆಯಲ್ಲ. ಇದೆಲ್ಲ ಆಗಬೇಕು ಅಂದರೆ ಈ ತುಂಬಿರೋ ನೀರು ಖಾಲಿ ಆಗಬೇಕು. ನೋಡಿ ಇದು ನಿಮಗೆ ಇಲ್ಲಿ ಒಂದು ದೊಡ್ಡ ಸರ್ಕಲ್ ಇದೆ, ಓಕೆನಾ? ಸೊ ಇಲ್ಲಿ ಬರೋವಂಥ ಕಾರ್ ಸವಾರರಿಗಾಗಲಿ ಬೈಕ್ ಸವಾರರಿಗಾಗಲಿ ಏನೂ ತಿಳಿಯೋದಿಲ್ಲ. ನೇರ ಬಂದಿದ ತಕ್ಷಣವೇ ಸ್ಟ್ರೈಟಾಗಿ ಹೋಗ್ಬೋದು ಅಂತ ಹತ್ತಿಸ್ತಾರೆ, ಬಟ್ ಅಲ್ಲಿ ನಿಮಗೆ ಆಗಲ್ಲ. ಆ ಥರ ಕಾರ್ ನೋಡಿ ಹೆಂಗೆ ಸಿಗಾಕೊಂಡಿದೆ, ಫುಲ್ ಡ್ಯಾಮೇಜ್ ಆಗಿರುತ್ತೆ ಇಷ್ಟೊತ್ತಿಗೆ. ನೋಡಿ ಈ ರಸ್ತೆ ನೋಡಿ, ಇಲ್ಲಿಂದ ನೋಡಿ ಕಾಣಿಸ್ತಾ ಇಲ್ಲ. ಇದು ದುಬೈನ ಆಲ್ ಬರ್ಷಾ ಅಂತ, ಒನ್ ಆಫ್ ದ ಬಿಸಿಯೆಸ್ಟ್ ಪ್ಲೇಸ್ ಇದು ನೋಡಿ. ಇನ್ನೂ ಆ ರಸ್ತೆ ನೋಡಿ, ಅಲ್ಲಿ ಮುಂದೆ ನೋಡಿದ್ರೆ ಇನ್ನೂ ಅಲ್ಲಿ ಭಾರೀ ತತ್ತರಿಸಿ ಹೋಗಿದೆ. ಅಲ್ಲಂತೂ ಇನ್ನೂ ತಿರುಗಾಡೋದಕ್ಕಾಗಲ್ಲ ನೋಡಿ, ಅಲ್ಲಿವರೆಗೂ ನೀರು ತುಂಬಿದೆ ನೋಡಿ. ರಸ್ತೆಗಳೆಲ್ಲ ಕಸ, ನೀರು ಖಾಲಿ ಆಗೋಷ್ಟು ಅದಿಷ್ಟು ಕಸಗಳು ಸಿಗುತ್ತೋ ಏನು. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನಿಮಗೆ ಇಲ್ಲಿರುವಂಥ ಅಪಾರ್ಟ್ಮೆಂಟ್ಗಳಲ್ಲಿ ನಿನ್ನೆಯಿಂದನೇ ಕರೆಂಟ್ ಬಂದಾಗಿದೆ, ಕೆಲವೊಂದು ಲಿಫ್ಟ್ಗಳು ವರ್ಕ್ ಆಗ್ತಿಲ್ಲ. ಸೊ ಜನ ಭಾರೀ ಇಲ್ಲಿ ಕಷ್ಟಪಡ್ತಿದ್ದಾರೆ.
ನೀರಿಲ್ಲ, ನೀರು ಕೂಡ ಸ್ಟಾಪ್ ಆಗಿದೆ, ನೀರು ಕೂಡ ಬಂದ್ ಆಗಿದೆ. ಸೊ ಹಾಗಾಗಿ ಜನ ಬೇರೆ ದಾರಿ ಇಲ್ಲದೆ ಹೊರಗಡೆ ಬಂದು ಈ ಮಾಲು ಈ ಥರ ಪ್ರದೇಶಗಳಲ್ಲಿ ಹೋಗಿ ತಮ್ಮ ದೈನಂದಿನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ತಾ ಇದ್ದಾರೆ. ನೋಡಿ ಪ್ರತಿಯೊಬ್ಬರಿಗೂ ನೋಡಿ ನೀರೆಲ್ಲ ಹೇಗೆ ಸೋರ್ತಿದೆ, ನೀರೆಲ್ಲೆಲ್ಲಿ ತುಂಬಿದೆಯೋ ಗೊತ್ತಿಲ್ಲ. ನೋಡಿ ಚರಂಡಿಗಳು ನೋಡಿ ತೇಲ್ತಾವೆ. ನೋಡಿ ಹೇಗೆ ತುಂಬಿದೆ ಪಾರ್ಕಿಂಗ್ ಲಾಟು, ಮುಚ್ಚೆ ಹೋಗಿದೆ ನೀರಲ್ಲಿ. ನೋಡಿ ಹೇಗೆ ತೇಲ್ತಾ ಇದೆ ಕಸದ ರಾಶಿ. ಸರಿ ಫ್ರೆಂಡ್ಸ್, ನನಗೂ ಸಹ ನೀರಿಲ್ಲ ರೂಮಲ್ಲಿ, ಕರೆಂಟ್ ಇಲ್ಲ. ಸೊ ಇಲ್ಲಿ ಟೈಮ್ ಇವಾಗ ಕ್ಲೀನ್ ಮಾಡ್ತಾಯಿದ್ದಾರೆ, ಹೇಗೆ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ, ಒಳಗಡೆ ನುಗ್ಗಿರೋ ನೀರನ್ನೆಲ್ಲ ಹೊರಗಡೆ ಹಾಕ್ತಾಯಿದ್ದಾರೆ. ಸೊ ಮತ್ತೆ ಇವತ್ತು ಮಳೆ ಬಂದರೆ ಇನ್ನೂ ಪರಿಸ್ಥಿತಿ ಅಧ್ವಾನ ಆಗುತ್ತೆ. ಸೊ ಗೊತ್ತಿಲ್ಲ, ಚೆನ್ನಾಗಿ ವೆಯ್ಟ್ ಮಾಡಬೇಕು. ನೋಡಿ ನೀರು ಕ್ಯಾನ್ಗಳೆಲ್ಲ ಹೊರಗಡೆ ಇಲ್ಲ, ವಸ್ತುಗಳನ್ನ ತರ್ತಾ ಇದ್ರೂ ಡೆಲಿವರಿ ಬಾಯ್ಸು ಅಥವಾ ಡೆಲಿವರಿ ಗಾಡಿಗಳು ಜನಗಳಿಗೆ ಮುಟ್ಸೋದಕ್ಕಾಗ್ತಿಲ್ಲ. ಈ ನೀರು ತುಂಬಿಕೊಂಡಿರೋ ಕಾರಣದಿಂದ ಇಲ್ಲಿವರೆಗೂ ಬಂದು ಮುಟ್ಸೋದಕ್ಕಾಗ್ತಿಲ್ಲ. ಬಂದ್ರೂ ಲಿಫ್ಟ್ಗಳು ವರ್ಕ್ ಆಗ್ತಿರಲ್ಲ. ಸೊ ನಿಮಗೆ ಕಸ್ಟಮರ್ಸ್ ಎಲ್ಲ ನಿಮಗೆ 8th floor, 9th floor, 10th floor ಇದ್ದಾಗ ಸೊ ಈ ಥರ ಒಂದು ಇಷ್ಟು ಭಾರವಾಗಿರೋ ಐಟಮ್ಸ್ನ ತಗೊಂಡು 8th, 9th floor ಹತ್ತೋದು ಅಂದರೆ ತಮಾಷೆ ಮಾತಲ್ಲ. ಎಲ್ಲ ನೋಡಿ, ಎಲ್ಲ ಗಾಡಿಗಳು ಹೋಗಿರ ಅಲ್ಲಲ್ಲೇ ನಿಂತ್ಕೊಂಡಿದೆ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಮಾಲ್ ಆಫ್ ಎಮಿರೇಟ್ಸ್. ನೋಡಿ ಇಲ್ಲೆಲ್ಲ ರಸ್ತೆಗಳು ನೋಡಿ. ಎಲ್ಲರೂ ದುಬಾಯ್ ದುಬಾಯ್ ಅಂತಾರೆ ಕಣ್ರಿ, ಅಸಲಿ ದುನಿಯಾ ಅಂದರೆ ಇದೇನೆ. ಪ್ರಕೃತಿ ಏನಾದ್ರು ಕೊಡ್ತು ಅಂದರೆ ತಡ್ಕೊಳ್ಳೋದಕ್ಕಾಗಲ್ಲ. ನೋಡಿ ಅದು ಅಲ್ಲಿ ಕಾಣ್ತಿದೆಯಲ್ಲ, ಅದೇ ದ ಮಾಲ್ ಆಫ್ ದ ಎಮಿರೇಟ್ಸ್. ನೋಡಿ ಇದೇ ಪರವಾಗಿಲ್ಲ, ಇದು ಪಾರ್ಕಿಂಗ್ ಝೋನು. ನೋಡಿ ಎಲ್ಲೆಲ್ಲಿ ಕಾಲಿಗೆ ಕೈಗೆ ಏನೇನು ಸಿಗುತ್ತೆ ಗೊತ್ತಾಗ್ತಾ ಇಲ್ಲ.
ಭಾರಿ ಹುಷಾರಾಗಿ ಹೆಜ್ಜೆ ಇಡಬೇಕು. ಯಾವುದು ಫುಟ್ಪಾತು ಯಾವುದು ರಸ್ತೆ ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ. ಅಲ್ಲಿ ನೋಡಿ ನೋಡಿ, ವ್ಯಾಪಾರ ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಕೂತಿದ್ದಾರೆ. ಒಳಗಡೆ ಒಂದು ಸ್ವಲ್ಪ ಜನ ಇದ್ದಾರೆ. ನೋಡಿ ಇನ್ನೂ ನಾನು ಅಲ್ಲಿವರೆಗೂ ಹೋಗ್ಬೇಕು ನೋಡಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು, ಇದೇನೋ ಒಂದು ಚೀಲದಲ್ಲಿ ಮರಳು ತುಂಬಿಸಿ ಸೊ ಪ್ರೊಟೆಕ್ಟ್ ಮಾಡ್ಕೊಳೋಣ ಅಂತೇಳಿ ಈ ಥರ ಅಡ್ಡ ಇಟ್ಟಿದ್ದಾರೆ. ಬಟ್ ಆದರೂ ಕೆಲವು ಕಡೆ ಯೂಸ್ ಆಗಿಲ್ಲ ಇದು ನೋಡಿ. ಅಲ್ಲಿ ನೋಡಿ ಪಾರ್ಕಿಂಗ್ ಝೋನ್ ನೋಡಿ, ಹೇಗೆ ತುಂಬ ಹೋಗಿದೆ ನೋಡಿ ನೀರು ನೋಡಿ. ಬೆಡ್ಡು ಗಿಡ್ಡು ಎಲ್ಲ ಹೊರಗಡೆ ನೋಡಿ, ಏನೇನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ನೀರು ಹೊರಗಡೆ ನುಗ್ಗದೆ ನೋಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ನೋಡಿ ಇಲ್ಲಿ. ಅದಕ್ಕೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ನೋಡಿ, ನೀರೇನು ಅಷ್ಟೊಂದು ನುಗ್ಗಿಲ್ಲ ನೋಡಿ. ಬೆಡ್ಡು ಮರಳು ಮೂಟೆ ನೋಡಿ, ರಟ್ಗಳು ಆ ಥರ ಎಲ್ಲ ಲೇಬುಲ್ಗಳು ಏನೇನು ಸಿಗುತ್ತೋ ಎಲ್ಲ ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡಿ. ಈ ಅಂಗಡಿ ಸ್ಥಿತಿ ನೋಡಿ, ನೋಡಿ ಇವಾಗ ಗಾಡಿ ಹೋಗೋದ್ರಿಂದ ನೀರುಗಳು ನೀರಿನ ಅಲೆ ಹೇಗೆ ಬಡಿಯುತ್ತೆ ನೋಡಿ. ಇನ್ನೂ ಅರ್ಧ ನೀರು ನುಗ್ಗುತ್ತೆ ನೋಡಿ 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 ಅಂತ ನೋಡಿ ಈ ಅಂಗಡಿ ನೋಡಿ. ಇಲ್ಲಿರೋದ್ರಿ ಮಜಾ ಇವಾಗ ಇಲ್ಲಿವರೆಗೂ ಹೆಂಗೋ ಒಂದೇ ವೇಲ್ ಬಂದುಬಿಟ್ಟೆ, ಇಳಿಲೇಬೇಕು. ಜನಗಳ ಸ್ಥಿತಿ ನೋಡಿ, ನೋಡಿ ಕಾಲು ಇಡಬೇಕು ಕೆಳಗಡೆ ಇಡಬೇಕು, ಮುಳುಗೋಗುತ್ತೆ ಅರ್ಥ ಮುಳುಗೋಗ್ತೀನಿ ಕಣ್ರಿ. ಬೇಡ ಇರಿ, ಒಂದು ಐಡಿಯಾ ಮಾಡೋಣ. ಹಿಂಗೆ ಹೋಗೋದು ಬೇಡ ಇರಿ, ಮತ್ತೆ ಬರೋಣ. ಮತ್ತೆ ಬಂದು ಇಲ್ಲಿ ಕಾಲಿಟ್ಟು ನೋಡೋಣ ಇಲ್ಲಿವರೆಗೂ ಮುಳುಗ್ತೀವಿ ಅಂತ. ಓ ಇಲ್ಲೂ ಅದೇ ಕತೆ ನೋಡಿ, ಇಲ್ಲಿವರೆಗೂ ಏನ್ರಿ ಮಾಡೋದು ಹಿಂಗೆ. ನೀರಿನ ಮಧ್ಯದಲ್ಲಿದ್ದೀನಿ, ರೋಡಿನ ಸೆಂಟ್ರಲ್. ಒಳ್ಳೆ ಸಿನಿಮಾ ಟ್ರಾಲಿ ಶಾಟ್ ತೆಗ್ದಂಗಿದೆ ಈ ಕಡೆ ನೋಡಿ. ಅಪ್ಪ ಆ ಕಡೆಯಿಂದ ಈ ಕಡೆಗೆ ಬಂದಾಯಿತು.
ನೋಡಿ ನೀರು ಹೋಗ್ತಾನೆ ಇದೆ ಈ ಬಿಲ್ಡಿಂಗ್ಗೆ ನೋಡಿ, ನೀರು ಹೋಗಿ 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 ಹಿಂಗೆ ತುಂಬ ಹೋಗಿದೆ ನೋಡಿ. ಇನ್ನು ನೀರೆಲ್ಲ ಎತ್ತಬೇಕು ಅಂದರೆ ಎಷ್ಟು ಹರಸಾಹಸ ಪಡಬೇಕು ನೋಡಿ. ಅದೇನು ಗೊತ್ತಾ, ಮಾಲ್ ಆಫ್ ದಿ ಎಮಿರೇಟ್ಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ನಾನು ಅಲ್ಲೇ ಹೋಗಬೇಕು. ಈ ರಸ್ತೆ ನೋಡಿ, ಆ ಹುಡುಗಿ ಲಿಫ್ಟ್ ಕೇಳಿದ್ಲು, ಲಿಫ್ಟ್ ಯಾರೋ ಲಿಫ್ಟ್ ಕೊಡ್ತಾ ಇದ್ದಾರೆ. ತುಂಬ ಲಗೇಜ್ ಇತ್ತು ಅನಿಸುತ್ತೆ ಆ ಹುಡುಗಿ ಕೈಯಲ್ಲಿ. ಸೊ ಯಾವುದು ಟ್ಯಾಕ್ಸಿಗಳು ಸಿಗ್ತಾ ಇಲ್ಲ ಸರಿಯಾಗಿ, ಹಾಗಾಗಿ ಬರೋ ಗಾಡಿಗಳ ಹತ್ರ ಲಿಫ್ಟ್ ಕೇಳಿ ಲಿಫ್ಟಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ಜನ ಸಾಕು ಬನ್ನಿರಿ, ಇವಾಗ ಮಾಲ್ ಆಫ್ ದಿ ಎಮಿರೇಟ್ಸ್ ಒಳಗಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮತ್ತೆ ಸಿಗೋಣ.